ಅದಕ್ಕೆ ಅದಕ್ಕೆ ಅರೆಸ್ಟ್ ಮಾಡಿದ್ದಾರೆ. ಆ ಪೂರ್ವ ನಿಯೋಜಿತಕ್ಕೆ ಕಾರಣಕರ್ತರು ಯಾರಿದ್ದಾರೆ ಅದಕ್ಕೆ ಸಂಬಂಧಪಟ್ಟವ್ರನ್ನ ಈಗ ಅರೆಸ್ಟ್ ಮಾಡಿದ್ದಾರೆ. ಇದಕ್ಕೆ ಇನ್ನೂ ಯಾರ್ಯಾರು ಇದರಲ್ಲಿ ಹಿಂದ್ಗಡೆ ಇದ್ದಾರೆ ಅಲ್ಲಿ ಮೇಲ್ನೋಟಕ್ಕೆ ಕಾಣ್ತಾ ಇದೆಯಲ್ಲ. ಇಡೀ ಸಮಾಜಕ್ಕೆ ನಾನು ಯಾಕೆ ದೋಷ ಕೊಡಲಿ? ಯಾರೋ ಒಂದು ಗುಂಪು ಯಾವುದೋ ಒಂದು ವ್ಯಕ್ತಿಯ ಒಂದು ಪ್ರಚೋದನೆಯಿಂದ ಇದು ನಡೆದಿರ್ತಕ್ಕಂಥದ್ದರಲ್ಲಿ ಪೂರ್ವ ನಿಯೋಜಿತ ಅಂತಕ್ಕಂಥದ್ದು ಈಗಾಗಲೇ ಪ್ರೂವ್ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂಥ ಕೆಲವು ಮಾಹಿತಿಗಳನ್ನು ಸಾರ್ವಜನಿಕವಾಗಿ ಇಟ್ಟಿದ್ದಾರೆ. ಆದರೆ ಈ ಒಂದು ಪೂರ್ವ ನಿಯೋಜಿತ ಅಂತಕ್ಕಂಥದ್ದೇನಿದೆ, ನೀವು ಯಾರು ನಿಜವಾದ ಕಲ್ಪಿಟ್ಟಿರ್ತಾರೆ? ಈಗ ಅಲ್ಲಿ ನಿಮ್ಮ ಬೆಂಗಳೂರಿನಲ್ಲಿ ಡಿ ಜಿ ಹಳ್ಳಿಯಲ್ಲೆಲ್ಲ ನಡೀತಲ್ಲ, ಬೆಂಕಿಗಳಿಟ್ಟರು, ಪೊಲೀಸ್ ಠಾಣೆಗೆ ಬೆಂಕಿ ಇಟ್ಟರು, ಇದೆಲ್ಲ ನಡೀತಲ್ಲ. ಯಾರು ಮಾಡಿಸಿದ್ರು ಅವರೆಲ್ಲ ಆರಾಮಾಗಿ ಓಡಾಡ್ತಾ ಇಲ್ವೆ? ಬೆಂಗಳೂರು ನಗರದಲ್ಲಿ ಒಂದು ಪಕ್ಷದ ಮುಖಂಡರ ಜೊತೆ ಈಗಲೂ ಓಡಾಡ್ಕೊಂಡಿಲ್ವೇ? ಆ ಥರ ಆಗಬಾರ್ದು. ಯಾರು ನಿಜವಾದ ಸಮಾಜದ ಕಲುಷಿತ ವಾತಾವರಣಕ್ಕೆ ಕಾರಣಕರ್ತರಿದ್ದಾರೆ, ಆ ಕೆಲವು ವ್ಯಕ್ತಿಗಳು ಮಾಡ್ತಕ್ಕಂಥದ್ದೇನಿದೆ ಈ ರೀತಿಯ ಒಂದು ಕಾನೂನುಬಾಹಿರವಾದ ಚಟುವಟಿಕೆನ, ಅದು ಇಡೀ ಸಮಾಜದ ಮೇಲೆ ದೋಷ ಬರ್ತದೆ. ಆ ಸಮಾಜದ ಮೇಲೆ ದೋಷ ಬರ್ತಕ್ಕಂಥದ್ದಕ್ಕೆ ಅವಕಾಶ ಕೊಡಬಾರದಿಲ್ಲಿ. ಅದನ್ನೇ ಅವರು ಹೇಳ್ತಕ್ಕಂಥದ್ದು, ಈಗ ಅಂಜುಮಾನ್ ಸಂಸ್ಥೆಯವರು ಹೇಳ್ತಕ್ಕಂಥದ್ದು ಅದನ್ನೇ ಅದನ್ನೇ ಹೋಗಿ ಮನವಿ ಕೊಟ್ಟು ಬಂದಿದ್ದಾರೆ ಕಮಿಷನರಿಗೆ. ಅಲ್ವಾ ಸರ್? ಅಷ್ಟೇ ಇಲ್ಲಿರ್ತಕ್ಕಂಥದ್ದು. ಇಲ್ಲಿ ಸರ್ಕಾರ ಅವ್ರದ್ದೇ ಇದೆ, ಬರೀ ಆರೋಪದ ಪ್ರಕಟಣೆ ಮಾಡಬಾರ್ದು ಬಿ ಜೆ ಪಿ ನಾಯಕರು. ಸರ್ಕಾರ ಅವ್ರ ಕೈಯಲ್ಲಿ ಇಟ್ಟುಕೊಂಡಿದ್ದಾರೆ, ಅಧಿಕಾರಿಗಳು ಅವ್ರ ಕೈನಲ್ಲಿದ್ದಾರೆ, ಯಾರ್ಯಾರಿಗೆ ಕಾರಣಕರ್ತಿದ್ದಾರೆ. ಇವರು ಕಾಂಗ್ರೆಸ್ನ ಪ್ರೇರೇಪಣೆ ಅಂತಕ್ಕಂಥದ್ದು ಒಂದು ಆಡಳಿತ ನಡೆಸ್ತಕ್ಕಂಥ ಸರ್ಕಾರ ಹೇಳಿದ ಮೇಲೆ ಅವ್ರ ಹತ್ರ ಫುಲ್ ಮಾಹಿತಿ ಇರಬೇಕು. ಅದಕ್ಕೆ ಸಂಬಂಧಪಟ್ಟಂಥವ್ರು ಯಾರೇ ಇರಲಿ ಪ್ರೇರೇಪಕರು, ಅವ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಆಗಬೇಕು ಅನ್ನೋದು ನನ್ನ ಆಗ್ರಹ. ಅದೆಲ್ಲ ಹಳೇದು ಮುಗಿದೋಗಿದೆ ಬಿಡಿ. ಈಗ